ಮನೆಗೆ ಈ ದಿಕ್ಕಿನಿಂದ ಕಪ್ಪು ಇರುವೆ ಬಂದರೆ ಹಣದ ಮಹಾಮಳೆಯಾಗೋದು ಪಕ್ಕ. ಮನೆಗಳಲ್ಲಿ ಹೆಚ್ಚಾಗಿ ಕಪ್ಪು ಮತ್ತು ಕೆಂಪು ಇರುವೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರು ಅವುಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಕೆಲವರು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ. ಆದರೆ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದು ಅದು ಒಂದು ನಿರ್ದಿಷ್ಟ ದಿಕ್ಕಿನಿಂದ ಮನೆಯೊಳಗೆ ಬರುತ್ತಿದ್ದರೆ ಉತ್ತಮ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅವುಗಳ ಆಗಮನವು ಮನೆಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ಕಪ್ಪು ಇರುವೆಗಳಿಗೆ ಸಂಬಂಧಿಸಿದ ಕೆಲವು ವಿಶೇಷ ಮಾಹಿತಿಯನ್ನು ತಿಳಿಯೋಣ. ಸಿಹಿ ಸುದ್ದಿ: ಮನೆಯ ಪೂರ್ವ ದಿಕ್ಕಿನಿಂದ ಕಪ್ಪು ಇರುವೆಗಳು ಬರುತ್ತಿರುವುದು ಕಂಡು ಬಂದರೆ ಶೀಘ್ರದಲ್ಲೇ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುವಿರಿ ಎಂದು ಅರ್ಥ. ಹಾಗೆ ಕಪ್ಪು ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಮನೆಯನ್ನು ಪ್ರವೇಶಿಸಿದರೆ ಅದು ಪ್ರಯಾಣಕ್ಕೆ ಸಂಬಂಧಿಸಿದೆ. ಇದರರ್ಥ ನೀವು ಶೀಘ್ರದಲ್ಲೇ ಎಲ್ಲಿಗಾದರೂ ಪ್ರಯಾಣಿಸಬಹುದು. ಜೊತೆಗೆ ಪಶ್ಚಿಮ ದಿಕ್ಕಿನಿಂದ ಕಪ್ಪು ಇರುವೆಗಳ ಆಗಮನವು ಹೆಚ್ಚಿನ ಲಾಭವನ್ನು ಸೂಚಿಸುತ್ತದೆ. ಮನೆಯ ಈ ದಿಕ್ಕಿನಲ್ಲಿ ಕಪ್ಪು ಇರುವೆಗಳಿದ್ದರೆ ಸಂಪತ್ತು ಹುಡುಕಿ ಬರುತ್ತದೆ. ಧನಲಾಭ: ಉತ್ತರ ದಿಕ್ಕಿನಿಂದ ಕಪ್ಪು ಇರುವೆಗಳು ಮನೆಯನ್ನು ಪ್ರವೇಶಿಸುತ್ತಿರುವುದು ಕಂಡು ಬಂದರೆ ನೀವು ಹೆಚ್ಚಿನ ಹಣವನ್ನು ಗಳಿಸುವಿರಿ ಹಾಗೂ ನಿಮಗೆ ಹೆಚ್ಚಿನ ಅವಕಾಶಗಳು ದೊರಕುವುದು ಎಂದು ಅರ್ಥ. ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುವುದು ಎಂದು ಅರ್ಥ ಮಾಡಿಕೊಳ್ಳಿ. ಹಾಗೆ ದಕ್ಷಿಣ ದಿಕ್ಕಿನಿಂದ ಕಪ್ಪು ಇರುವೆಗಳ ಆಗಮನವು ಮನೆಗೆ ಶುಭವನ್ನುಂಟು ಮಾಡುವುದು ಎಂದು ಹೇಳಲಾಗುತ್ತದೆ. ಚಿನ್ನ, ಆರ್ಥಿಕ ಸ್ಥಿತಿ: ಮನೆಯಲ್ಲಿ ಚಿನ್ನವನ್ನು ಇಟ್ಟಿರುವ ಸ್ಥಳದಲ್ಲಿ ಕಪ್ಪು ಇರುವೆಗಳು ಕಂಡು ಬಂದರೆ ನೀವು ಶೀಘ್ರದಲ್ಲೇ ಹೊಸ ಆಭರಣಗಳನ್ನು ಪಡೆಯಬಹುದು ಎಂದು ಅರ್ಥ. ಹಾಗೆ ಅಕ್ಕಿಯ ಪಾತ್ರೆಯಲ್ಲಿ ಇರುವೆಗಳು ಕಂಡು ಬಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿದೆ ಎಂದು ಸೂಚಿಸುತ್ತದೆ. ಮನೆಗೆ ಯಾವ ದಿಕ್ಕಿನಿಂದ ಕಪ್ಪು ಇರುವೆ ಬಂದರೆ ಏನರ್ಥ ಎನ್ನುವುದರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಇವುಗಳ ಆಧಾರದ ಮೇಲೆ ನಿಮ್ಮ ಅದೃಷ್ಟ ಹೇಗಿದೆ ಎಂದು ನೀವು ಪರೀಕ್ಷಿಸಬಹುದು.